ಸೊ ಗೈಸ್ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏಕೆ ಸ್ಟುಡಿಯೋ ಕಣ ಅಂತ ಟೆನ್ಸ್ ಮತ್ತೆ ವಾಟ್ಸ್ಆಪ್ ಚೆನ್ನಾಗಿದೆ. ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪೋಮದ ಅಪ್ಡೇಟ್ಗಳೆಲ್ಲ ಸಿಗ್ತಿರ್ತಾನೆ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಲೈವ್ ಹೋಗಿದ್ದ ಲೈವ್ ವೀಡಿಯೋ ಇದೆ, 1 hour ಇದೆ, ಸ್ವಲ್ಪ ಲೆಂತ್ ಆಯಿತು ಬಟ್ ತುಂಬ ವಿಷಯಗಳಲ್ಲಿ ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ. ಟೈಮ್ ಇತ್ತು ಅಂದರೆ ನೋಡಿ, ಇಲ್ಲ ಪರವಾಗಿಲ್ಲ ಇನ್ನೊಂದು ಸಲ ಯಾವಾಗ ನೋಡಿ. ಆ್ಯಂಡ್ ಇನ್ನೂ ಡೈಟ್ ವಿಷಯಕ್ಕೆ ಬರ್ತೀನಿ. ಒಂದು ವಿಷಯ ವಿಚಿತ್ರ ಅಂತ ಅನ್ಸುತ್ತೆ ಅಂದರೆ ಪ್ರೋಮೋ ಬಗ್ಗೆ ಲೈವ್ ಬಂದಿದ್ದಂಥದ್ದು. ಹೊರಡೆ ಬಂದು ನೋಡ್ತೀನಿ ತುಂಬ ಜನದ ಫೇಕ್ ಅಂತ ಹೇಳ್ತಿರುವಂಥದ್ದು. ಅದು ಹೇಗೆ ಅಂದರೆ, ಇವಾಗ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಅವರಿಬ್ಬರೂ ಕೂಡ ಹಿಂಗೆಲ್ಲ ಆಗಿರುವಂಥದ್ದೆಲ್ಲ ನಾಟಕ, ಸುಮ್ಮನೆ ಕನ್ನಡಕ್ಕೆ ಹಾಕ್ಸಿದ್ದಾರೆ ಇಲ್ಲಿ, ಸುಮ್ಮನೆ ಡ್ರಾಮಾ ಮಾಡಿಸೋದಕ್ಕೋಸ್ಕರ, ಅಂದರೆ ಎದುರಿಸೋಕ್ಕೋಸ್ಕರ ವಿನಯ್ ಅವರಿಗೆ ಅದಾದಮೇಲೆಲ್ಲ ಪ್ರ್ಯಾಂಕ್ ಇರುತ್ತೆ, ಬೇಕಾದ್ರೆ ನೋಡಿ ಅಂತ ಹೇಳ್ತಿದ್ದಾರೆ. ನಂಗೆ ಲಿಟ್ರಲಿ ಏನು ಗುರು ಏನು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ 3 days ಆಗಿದೆ ಅವರು ಬಿಗ್ ಬಾಸ್ನಿಂದ ಹೋಗಿ, ನಮಗೆ ನೆನ್ನೆ ಬಂದಿರ್ಬೋದು ಅಷ್ಟೇ, ಗುರುವಾರಕ್ಕೋ ಇಲ್ಲ ಬುಧವಾರಕ್ಕೆಲ್ಲ ಮುಗಿದೋಗಿರ್ತು. ಸೊ ಹಿಂಗೆಲ್ಲ ಇದೆ, ಪಾಪ ಅವ್ರಿಗೆ ಅಷ್ಟು ಕಷ್ಟಪಟ್ಟಿದ್ದಾರೆ, ಅನುಭವಿಸ್ಬಿಟ್ಟು ಬಂದಿದ್ದಾರೆ. ಆ್ಯಂಡ್ ಹೊರಗಡೆ ಅವರ ಫ್ಯಾಮಿಲಿ ಕೂಡ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಅಂದರೆ ಇವ್ರು ಹೇಳೋ ಪ್ರಕಾರ ಏನೂ ಆಗಿಲ್ಲ ಅಂತ ಅಂದ್ಕೊಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಏನೋಪ್ಪ, ಹಿಂಗೆ ಹೇಳೋರ್ಗೆ ಒಂದು ವಿಷಯ ಹೇಳ್ತೀನಿ. ಸ್ವಲ್ಪ ನಿಮ್ಮ ಮೈಲಿ ಸೋಪಿತ್ತು ಅಂದರೆ, ಬೇರೆ ಏನಾದ್ರು ಇದೆ ಅಂದರೆ ಅವನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕಣ್ಗೆ ಹಾಕ್ಕೊಳ್ಳಿ, ಆಮೇಲೆ ಹೇಳಿ ಅದನ್ನು ಆಗಿರ್ಬೋದು, ಏನಿಲ್ಲ, ಏನಾಗುತ್ತೆ ಏನು ಕತೆ ಅಂತ. ತುಂಬ ಡೇಂಜರ್ ಇದೆ ಗೈಸ್, ಸ್ವಲ್ಪ ಹುಷಾರು. ಸೊ ಅದನ್ನು ನೋಡಿದಾಗ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದನ್ನೆಲ್ಲ ಬಿಟ್ಟು ಇನ್ನು ಮೇನ್ ವಿಷಯಕ್ಕೆ ಬರ್ತೀನಿ. ಖುಷಿಯಾಗ್ತಿರೋದು ಏನಪ್ಪ ಅಂದರೆ, ಈ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅವರ ಪಾತ್ರಲ್ಲಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಪಾತ್ರದಿಂದ ಹೊರಗಡೆ ಬರುವಂಥದ್ದು ತಪ್ಪಿರುತ್ತೆ, ಆದರೆ ಆ ಸನ್ನಿವೇಶ ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಈ ವಾರದ ಕಿಚ್ಚನ ಚಪ್ಪಾಳೆ, ಸೊ ನಿಮಗೆಲ್ಲ ಗೊತ್ತಿರ್ಬೋದು ಕಿಚ್ಚನ ಚಪ್ಪಾಳೆ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಈ ವಾರದ ಕಿಚ್ಚನ ಚಪ್ಪಾಳೆ ಯಾವಾಗಿರೋಂಥದ್ದು, ಈ ವಾರ ಮನೆಯವರು ಕಳಪೆ ಅಂತ ಕೊಟ್ರಲ್ಲ ಅವ್ರಿಗೆ, ಅದು ನಮ್ಮ ಕಾರ್ತಿಕ್ ಅವ್ರಿಗೆ. ಆ್ಯಕ್ಚುಲಿ ಈ ಸಲ ಅಂತಲ್ಲ, ಓವರಲ್ ಅಂತ ನೋಡ್ಕೊಬಂದರೆ ತುಂಬ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಟಾಸ್ಕ್ಗಳು ಮಾಡಿಕೊಂಡು ಇಂಪ್ರೂವ್ ಆಗ್ತಾ ಬರ್ತಿರುವಂಥ ಸ್ಪರ್ಧೆ ಅಂದರೆ ಅದು ಮೇನಾಗಿ ಕಾರ್ತಿಕ್ ಅವರೇ. ಸೊ ಹಿಂಗಿರ್ಬೇಕಾದ್ರೆ ಮತ್ತು ಟಾಸ್ಕ್ಗಳಾಗ್ಬೋದು, ಇನ್ವಾಲ್ಮೆಂಟ್ ಆಗ್ಬೋದು, ಪ್ರತಿಯೊಂದು ಚೆನ್ನಾಗಿದೆ ಓವರಲ್ ಆಗಿ. ಸೊ ಇವ್ರಿಗೆ ಕಳಪೆ ಕೊಟ್ಟಿದ್ದಂಥದ್ದು ನನಗಂತೂ ಥೂ, ಇವ್ರು ಯಾರಿಗೂ ಏನು ರೀಸನ್ಗೆ ಕೊಡ್ತಾರೆ ಇವರು ಅಂತ ಅನಿಸ್ತು. ನಾನು ವಿಡಿಯೋ ಕೂಡ ಮಾಡಿದ್ದೆ. ಆ್ಯಂಡ್ ಅದು ಅವ್ರ ಒಪಿನಿಯನ್. ಆ್ಯಂಡ್ ಸುದೀಪ್ ಅಣ್ಣ ಕೂಡ 2 times ಹೇಳಿದಾರೆ ಅವರು ಗುರು, ಇನ್ನೇನು ದಡ್ಡನ ಮಕ್ಕಳು ಇವರೆಲ್ಲರೂ, ಅಲ್ಲೊಂದು ಚಿಕ್ಕ ಚಿಕ್ಕ ಮಕ್ಕಳ ಏನೋ ಎಲ್ಲನೂ ಬಿಡಿಸಿ ಹೇಳೋದಕ್ಕೆ ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ 2 times ಅದಾಗಿದೆ, ಉತ್ತಮ ಕೊಟ್ಟಗಳು ಬದಲಾಯಿಸಿದ್ದಾರೆ, ಕಳಪೆ ಕೊಟ್ಟಗಳು ಕೂಡ ಬದಲಾಯಿಸಿದ್ದಾರೆ. ಅದನ್ನು ಅರ್ಥ ಮಾಡ್ತಿದ್ದಾರೆ, ನೀವು ಕೊಡಬೇಕಾದ್ರೆ ಏನು ರೀಸನ್ ಕೊಟ್ಟು ರೀಸನ್ ಹೇಳಿ ಕೊಡ್ತಿದ್ದೀರಾ, ಅದು ರಾಂಗ್ ಇದೆ, ಒಂದ್ಸಲ ಯೋಚನೆ ಮಾಡ್ರಿ ಅಂತ ಹೇಳಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಳ್ದಂಗೆ ತಗೋ ಕಳಪೆ ಟಾರ್ಗೆಟ್ಟು. ಅದು ಹೆಂಗೆ ವಿನಯರು ಟೀಮಲ್ಲಿ ಯಾರು ಕೂಡ ಕಳಪೆ ಆಗಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಅದರಲ್ಲೂ ಕೂಡ ನಮ್ರತ ಅವ್ರು ಕಳಪೆ ಆಟಗಳು ಆಡಿದ್ದಾರೆ ಎಷ್ಟೋ ಸಲ, ಬಟ್ ಅವ್ರ ಕಳಪೆನೇ ಬರಲಾಗುರು, ಅದು ಹೆಂಗೆ ಅಂತಲೇ ಅರ್ಥ ಆಗ್ತಿಲ್ಲ. ಇರಲಿ, ಬಟ್ ಕಾರ್ತಿಕ್ ಅವ್ರಿಗೆ ಕಳಪೆ ಕೊಟ್ಟಿದ್ರು, ಬಟ್ ಇವಾಗ ಕಿಚ್ಚನ ಚಪ್ಪಾಳೆ ಕೊಟ್ಟಿರೋದ್ರಿಂದ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇದೆಲ್ಲ ಸರಿಯಾಗಿ ಇಂಡೈರೆಕ್ಟಾಗಿ ಸರಿಯಾಗಿ ಹೊಡೆದಂಗೆ ಕೆಪ್ಪಲಕ್ಕೆ, ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಬಟ್ ಓವರಾಲ್ ಆಗಿ ನೋಡಿದಾಗ ಕಾರ್ತಿಕ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ, ಮೇನಾಗಿ ಅವರು ರಾಕ್ಷಸರಾಗಿದ್ದಾಗ ಅವ್ರ ಕ್ಯಾರೆಕ್ಟರ್ ಸಕ್ಕದಾಗಿತ್ತು. ಆ್ಯಂಡ್ ಚೆನ್ನಾಗಿ ಮಾಡಿದ್ರು, ಆ ನಗು ಆಗ್ಬೋದು, ನಕ್ಕಿದ ರೀತಿ ಆಗ್ಬೋದು, ಆ್ಯಕ್ಟಿಂಗ್ ಮಾಡ್ತಿದ್ದಾಗ್ಬೋದು, ಶಿಕ್ಷೆ ಕೊಟ್ಟಿದ್ದಾಗ್ಬೋದು, ಬಿಹೇವ್ ಮಾಡಿದ ರೀತಿ ಆಗ್ಬೋದು, ಓವರಾಲ್ ಆಗಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಜೊತೆಗೆ ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ಅಂದರೆ ತುಂಬ ಚೆನ್ನಾಗಿ ಗೇಮ್ನ ಇಂಪ್ರೂವ್ ಮಾಡ್ಕೊಂಡು ಆಟಾಡ್ಕೊ ಬಂದಿರೋಕ್ಕೂ ಕೂಡ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಇದು ನಮ್ಮ RK ಬ್ರೋ ಅವರು ಅಪ್ಡೇಟ್ ಮಾಡಿರುವಂಥದ್ದು, ನಮ್ಮ RK ಕ್ರಿಯೇಷನ್ ಬ್ರೋ ಅವರು. ಸೊ ಅವ್ರು ಅಪ್ಡೇಟ್ ಮಾಡಿದ್ರೆ ಅಂದರೆ ಮುಗೀತು, ಸತ್ಯ ಆಗಿರುತ್ತೆ. ಸೊ ಎಷ್ಟು ಖುಷಿ ಆಗುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದು ಒಂದು ರೀತಿ ಎಲ್ಲರಿಗೂ ಕೂಡ ಯಾರ್ಯಾರು ನೆಗೆಟಿವ್ ಆಗಿ ಮಾಡ್ತಿರೋ ಅದು ಇದು ಅಂದ್ಕೊಂಡು ಹೇಳ್ತಾರೆ, ಅವ್ರಿಗೆ ಸ್ಲಿಪ್ಪರ್ ಶಾರ್ಟ್ ಅಂತಲೇ ಹೇಳ್ತೀನಿ. ಸುದೀಪ್ ಅಣ್ಣನ ಕಡೆಯಿಂದ ಹೆವಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಪಿಸೋಡ್ ಅಂತ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.